ಎಲ್ಲರಿಗೂ ನಮಸ್ಕಾರ ಮೀಡಿಯಾಗೆ ಸ್ವಾಗತ ಮಠ ಚಿತ್ರದ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸಿನಿಮಾಗಾಗಿ ಸಿಕ್ಕಾಪಟೆ ಸಾಲವನ್ನ ಮಾಡಿಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಸಾಲಗಾರರ ಕಾಟವನ್ನ ತಳಲಾರದೆ ಗುರುಪ್ರಸಾದ್ ನೇಣಿಗೆ ಶರಣಾಗಿರುವ ಸಾಧ್ಯತೆ ಇದೆ ಎಂದು ಊಹಿಸಲಾಗಿತ್ತು ಈಗಾಗಲೇ ಗುರುಪ್ರಸಾದ್ ಮೃತದೇಹವನ್ನ ಪೋಸ್ಟ್ಮಾರ್ಟಂ ಮಾಡಲಾಗಿದೆ ಗುರುಪ್ರಸಾದ್ ಮೊದಲನೇ ಪತ್ನಿ ಆರತಿಯವರಿಗೆ ವಿಚ್ಛೇದನ ನೀಡಿದ್ದು ಸುಮಿತ್ರಾ ಎಂಬುವರನ್ನ ಮದುವೆ ಆಗಿದ್ರು ಕೆಲವು ತಿಂಗಳಿನಿಂದ ಎರಡನೇ ಪತ್ನಿಯಿಂದಲೂ ದೂರವಿದ್ರು ಮಾದನಾಯಕನಹಳ್ಳಿ ಸಮೀಪದ ಅಪಾರ್ಟ್ಮೆಂಟ್ ಒಂದರಲ್ಲಿ ಬಾಡಿಗೆ ಪಡೆದು ವಾಸವಿದ್ರು ಕಳೆದ ಆರು ತಿಂಗಳಿನಿಂದ ಗುರುಪ್ರಸಾದ್ ಒಂಟಿಯಾಗಿದ್ರು ಪತಿ ಗುರುಪ್ರಸಾದ್ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಇದು ಆತ್ಮಹತ್ಯೆಯೋ ಅಲ್ಲವೋ ಅನ್ನುವ ಅನುಮಾನ ವ್ಯಕ್ತವಾಗಿತ್ತು ಸದ್ಯ ಗುರುಪ್ರಸಾದ್ ಎರಡನೇ ಪತ್ನಿ ಸುಮಿತ್ರಾ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಈ ದೂರಿನಲ್ಲಿ ಗುರುಪ್ರಸಾದ್ ಹಾಗೂ ಅವರ ನಡುವಿನ ಸಂಬಂಧ ಇಬ್ಬರ ನಡುವಿನ ಬಾಂಧವ್ಯ ಸಾಲ ಸೇರಿದಂತೆ ಹಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಸುಮಿತ್ರಾ ನುಡಿದ ದೂರಿನಲ್ಲಿ ಏನೆಲ್ಲ ಅಂಶಗಳಿವೆ 2020ರಲ್ಲಿ ಅಂದರೆ 4 ವರ್ಷಗಳ ಹಿಂದೆ ಗುರುಪ್ರಸಾದ್ ಚಲನಚಿತ್ರ ನಿರ್ದೇಶಕರನ್ನು ವಿವಾಹವಾಗಿರುತ್ತೇನೆ ನಮಗೆ ನಗು ಶರ್ಮಾ ಎಂಬ 3.5 ವರ್ಷದ ಹೆಣ್ಣು ಮಗು ಇದೆ ಈ ಹಿಂದೆ ಪತಿ ಗುರುಪ್ರಸಾದ್ ಅವರಿಗೆ ಆರತಿ ಎಂಬುವರೊಂದಿಗೆ ಮದುವೆಯಾಗಿತ್ತು ಸದರಿ ಮದುವೆಯು ವಿಚ್ಛೇದನವಾಗಿರುತ್ತದೆ ಅವರು ಸಿನಿಮಾ ನಿರ್ದೇಶಕರಾಗಿದ್ದರಿಂದ ನಾನು ಅವರೊಂದಿಗೆ ಜೀವನ ನಡೆಸುತ್ತಿದ್ದೇನೆ 4 ವರ್ಷ ನಾವು ಜೊತೆಗೆ ಇದ್ದೆವು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಇದೇ ದೂರಿನಲ್ಲಿ ಇಬ್ಬರ ನಡುವೆ ಆಗಾಗ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಆಗುತ್ತಿತ್ತು ಹೀಗಾಗಿ 6 ತಿಂಗಳಿಂದ ದೂರವಾಗಿದ್ದೆವು ನನಗೆ ಆರೋಗ್ಯ ಸರಿ ಇರಲಿಲ್ಲ ಆ ಕಾರಣದಿಂದ ನಮ್ಮ ಯಜಮಾನರು ನನ್ನ ತಾಯಿಯ ಮನೆಯಲ್ಲಿ ಇರಲು ಹೇಳಿದರು 6 ತಿಂಗಳ ಹಿಂದೆ ಹುಸ್ಕೂರಿನ ನ್ಯೂ ಅವೆನ್ ಅಪಾರ್ಟ್ಮೆಂಟ್ಗೆ ಬಂದಿದ್ದು ಟವರ್ ನಂಬರ್ 27ನಲ್ಲಿ ಮನೆ ನಂಬರ್ 11 ಮೊದಲನೇ ಮಹಡಿಯಲ್ಲಿ ಬಾಡಿಗೆ ವಾಸಿಸಿದ್ದೆವು ಲೋಕಸಭಾ ಚುನಾವಣೆಯಲ್ಲಿಯೇ ಕೊನೆಯ ಬಾರಿ ಇಬ್ಬರು ಒಟ್ಟಿಗೆ ಸಿಕ್ಕಿದ್ದೆವು ಎಂದು ಹೇಳಿದ್ದಾರೆ ನಮ್ಮ ಯಜಮಾನರು ಸಿನಿಮಾ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಹೀಗಾಗಿ ದೂರವಾಣಿ ಮೂಲಕ ಸಂಪರ್ಕದಲ್ಲಿ ಇದ್ದೆವು ದಿನಾಂಕ 25/10/2024ರಂದು ನನ್ನ ಯಜಮಾನರನ್ನು ಸಂಪರ್ಕಿಸಲು ಪ್ರಯತ್ನಿಸಿದ್ದೆವು ಆದರೆ ಅವರು ಕರೆಯನ್ನು ಸ್ವೀಕರಿಸಲಿಲ್ಲ ಹೀಗಾಗಿ ಬ್ಯುಸಿ ಇರಬಹುದೆಂದು ಸುಮ್ಮನಾದೆ ಎಂದು 3/11/2024 ಬೆಳಗ್ಗೆ ಅಪಾರ್ಟ್ಮೆಂಟ್ನ ನಿವಾಸಿಯಾಗಿದ್ದ ಜಯರಾಮ್ ಅವರು ಕರೆ ಮಾಡಿ ನಿಮ್ಮ ಮನೆಯ ಬಾಗಿಲ ಬಳಿ ದುರ್ವಾಸನೆ ಬರುತ್ತಿದೆ ಬಾಗಿಲು ತಟ್ಟಿದರೂ ತೆಗೆಯುತ್ತಿಲ್ಲ ಬಂದು ನೋಡಿದಾಗ ಆತ್ಮಹತ್ಯೆಗೆ ಶರಣಾಗಿದ್ದರು ಎಂದು ಗುರುಪ್ರಸಾದ್ ಪತ್ನಿ ಸುಮಿತ್ರಾ ದೂರಿನಲ್ಲಿ ಹೇಳಿಕೊಟ್ಟಿದ್ದಾರೆ ಸಿನಿಮಾ ವಿಚಾರದಲ್ಲಿ ಸಾಲ ಮಾಡಿಕೊಂಡಿದ್ದರು ಈ ವಿಚಾರ ತಿಳಿದ ಬಳಿಕ ನಾನು ನಮ್ಮ ಯಜಮಾನರಿಗೆ ಸಾಲವನ್ನು ತೀರಿಸೋಣ ಎಂದು ಧೈರ್ಯ ಹೇಳುತ್ತಿದ್ದೆ ಆದರೂ ನನ್ನ ಪತಿ ಸಾಲದ ಬಾಧೆಯಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರು ನನ್ನ ಗಂಡನ ಸಾವಿನಲ್ಲಿ ನನಗೆ ಅನುಮಾನ ಇಲ್ಲ ನೇಣು ಹಾಕಿಕೊಂಡಿರುವ ಬಗ್ಗೆ ನಿಖರವಾಗಿ ಕಾರಣವೇನೆಂದು ತನಿಖೆ ಮಾಡಬೇಕೆಂದು ದೂರಿನಲ್ಲಿ ತಿಳಿದಿದ್ದಾರೆ